ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೆ ಕಾಪ್ಸ್ ಕನ್ನಡ. ಆ್ಯಕ್ಚುಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀರಿ, ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಬನ್ನಿ ನನ್ನ ಜೊತೆ ಈ ಟ್ರಾವೆಲಲ್ಲಿ ಭಾಗಿಯಾಗಿರಿ. ನಾವಿವಾಗ ಸಂದೂರ್ ತಾಲೂಕಲ್ಲಿರೋ ಮೈನಿಂಗ್ ಏರಿಯಾನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಬನ್ನಿ ನೋಡೋಣ. ಸಂದೂರ್ ತಾಲೂಕ್ ತೋರಂಗಲ್ ವಿಲೇಜ್ ಮತ್ತು ಬಳ್ಳಾರಿಯಲ್ಲಿರೋದು ಕರ್ನಾಟಕ, ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಸಿ ನೋಡೋಣ ಅಲ್ಲಿ ಸುತ್ತಮುತ್ತ ನೇಚರ್ ಹೇಗಿದೆ ಅಂತ. ಮತ್ತು ಮೈನಿಂಗ್ ಆದರೆ ಅದನ್ನು ಸ್ವಲ್ಪ ದೂರದಿಂದ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಈ ಟ್ರಿಪ್ ಅಂತ. ಇವರು ನಮ್ಮ ರಿಲೇಟಿವ್ ಕಮಲ್. ಸರಿ ಬನ್ನಿ ನೋಡೋಣ. ದೊಡ್ಡ ಬೆಟ್ಟನ ಕೊರೆದುಬಿಟ್ಟು ರೋಡ್ ಹಾಕೋ ರೀಸನ್ ಏನಂದರೆ ಸ್ಪೀಡ್ ಮೇಂಟೈನ್ ಆಗುತ್ತೆ ಮತ್ತು ಫ್ಯೂಯಲ್ ಸೇವ್ ಮಾಡೋದಕ್ಕೋಸ್ಕರ ಹಾಕಿರ್ತಾರೆ. ಗೌರ್ಮೆಂಟು ಈ ಥರನೂ ಥಿಂಕ್ ಮಾಡ್ತಾರೆ ಅಂತ ನಿಮಗೆ ಡೌಟ್ ಆಗಿರ್ಬೋದು, ಬಟ್ ಆ್ಯಕ್ಚುಲಿ ದೇ ಡೂ ಇಟ್. ಸುತ್ತಮುತ್ತ ವಿಂಡ್ ಮಿಲ್ಸೇ ಇದೆ, ನೋಡೋದಕ್ಕೂ ಚೆನ್ನಾಗಿದೆ ಹೈವೇಲಿ. ಅದು ಮೆತ್ತಿರೋದ್ರೂ ಪವರ್ ಜಾಸ್ತಿ ಜನ್ರೇಟ್ ಆಗುತ್ತೆ. ಸುತ್ತಮುತ್ತ ಇರೋ ಅರಣ್ಯ ಪ್ರದೇಶನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ, ನೀವು ನನ್ನ ಜೊತೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ಭೂಮಿ ಕಲರ್ ಇಂಟ್ರೆಸ್ಟಿಂಗ್ ಆಗಿದೆ. ಬಳ್ಳಾರಿಗೆ ನಮ್ಮದು ಇದು ಮೊದಲನೇ ಪ್ರಯಾಣ. ಎಕ್ಸೈಟ್ಮೆಂಟ್ ಮರಗಳು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ, ಸಖತ್ತಾಗಿತ್ತು. ಈ ಮರಗಳ ನಡುವೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಫೀಲಿಂಗ್. ಮ್ಯಾಂಗೋಲೋ ಸೀ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ಮಲೆನ ಕೊರೆದುಬಿಟ್ಟು ರೋಡ್ ಹಾಕಿದ್ದಾರೆ ಇಲ್ಲಿ. ವಾಟರ್ ಪೈಪ್ ಲೈನ್ ಬೇರೆ ಇದೆ. ಬಳ್ಳಾರಿ 56 ಸ್ನೇಹಿತರೆ, ನಾವು ಇವಾಗ ಇರೋದು ತುಂಗಭದ್ರಾ ರಿವರ್ ವ್ಯೂ ಪಾಯಿಂಟು. ಕೂಡ್ಲಿಗಿ ರೋಡ್ ಹತ್ರ ಇದೆ ಇದು. ನೀವೇನಾದರೂ ಕೂಡ್ಲಿಗಿ ರೋಡಲ್ಲಿ ಹೋಗ್ಬೇಕಾರೆ ಈ ವ್ಯೂ ಪಾಯಿಂಟ್ ಸಿಕ್ತು ಅಂದರೆ ಸ್ವಲ್ಪ ಹೊತ್ತು ನಿಂತು ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬಿಟ್ಟೋಗಿ, ಸಖತ್ತಾಗಿದೆ ನಿಜವಾಗ್ಲೂ.
ಬೆಟ್ಟಗಳು ನೋಡಿ ಏನು ಸಕ್ಕದಾಗಿದೆ ಅಂತ. Awesome viewpoint. Let me try to zoom it. ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ, ಈ ರೋಡ್ ಹೇಗಿದೆ ಅಂತ. ಈ ಕಡೆ ನೋಡಿ ರೈಟ್ ಸೈಡಲ್ಲಿ, ಯಪ್ಪ. ಅದಕ್ಕೆ ಹೇಳೋದು ಟ್ರಾವೆಲ್ ಮಾಡಬೇಕು ಅಂತ. ನನ್ನ ಜೀವನದಲ್ಲಿ ಇಷ್ಟು ದಿನ ಟ್ರಾವೆಲ್ ಮಾಡ್ದೇನೆ ಕಳೆದ್ಬಿಟ್ಟೆ. ಇನ್ಮೇಲಿಂದನೇ ಜಾಸ್ತಿ ಟ್ರಾವೆಲ್ ಆಗೋದು ನಮ್ಮ ಜೀವನದಲ್ಲಿ. ಇಂಥದ್ದು ಇನ್ನೂ ಎಷ್ಟು ನೋಡ್ತಿರೋ ನೀವು? ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವಿಡಿಯೋಗಳು ಬರ್ತಾ ಇರ್ತವೆ. ಮಿಸ್ಟ್ ಇದೆ ಅಲ್ಲಿ, ಅದರಿಂದ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ರೈಟ್ ಸೈಡಲ್ಲಿ ಸೂಪರ್ ವ್ಯೂ ಇದೆ. ಸಖತ್ ಫುಟೇಜ್ ಅಲ್ಲ. ಈ ಫುಟೇಜ್ಗೋಸ್ಕರ ಕಮಲ್ ಅವ್ರು ಸ್ವಲ್ಪ ಹೊತ್ತು ಕೈನ ಆಚೆ ಇಟ್ಕೊಂಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಅವ್ರಿಗೆ. ಮೈನಿಂಗ್ ಆಫೀಸ್, ಮೈನಿಂಗ್ ಆಫ್ ಕೆ ಎಸ್ ಡಬ್ಲ್ಯೂ ಮೈನಿಂಗ್ ಆಫೀಸ್. ಕೆ ಎಸ್ ಡಬ್ಲ್ಯೂ ಮೈನಿಂಗ್ ಆಫೀಸ್ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಹೇಳಿ ನೋಡೋಣ, ಕಮೆಂಟಲ್ಲಿ ಹಾಕಿ. ಜೆ ಎಸ್ ಡಬ್ಲ್ಯೂದು ಮೈನ್ ಗೇಟ್ ಇದು. ನನಗೆ ಗೊತ್ತಿರೋಂಗೆ ಇಂಡಿಯಾದಲ್ಲೇ ಸ್ವಂತವಾಗಿ ಮೈನಿಂಗ್ ಇಟ್ಕೊಂಡಿರೋರು ಎರಡೇ ಕಂಪ್ನಿ, ಒಂದು ಜಿಂದಾಲ್, ಇನ್ನೊಂದು ಟಾಟಾ ಸ್ಟೀಲ್. ರಾ ಪ್ರಾಡಕ್ಟ್. ಸೊ ದೋಸ್ ಅಂಡ್ ಆಲ್ ರಾ ಪ್ರಾಡಕ್ಟ್ ಆಫ್ ದ, ನಾಟ್ ರಾ ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್ ಆಫ್ ಜೆ ಎಸ್ ಡಬ್ಲ್ಯೂ. ತುಂಬ ದೂರ ಟ್ರಾವೆಲ್ ಮಾಡಿರೋದಕ್ಕೆ ಇವತ್ತೊಂದು ದಿನ ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಹೋಟೆಲ್ ರಾಕ್ ರಿಯಾನ್ಸಿಗೆ ಎಂಟ್ರಿ ಆಗ್ತಾ ಇದ್ದೀರಿ. ರಿಸೆಪ್ಷನ್ ನೋಡಿ ಹೀಗಿದೆ. ರಾಕ್ ಬಿಯಾನ್ಸಿಗೆ ಹತ್ರ ಇರೋ ಕೆಲವೊಂದು ಸ್ಪಾಟ್ಸ್. ಓಕೇ, ನಮ್ಮ ವಿಡಿಯೋ ಎಡಿಟ್ ಮಾಡೋದಕ್ಕಂತಲೇ ಸರಿಯಾಗಿ ಇಟ್ಟಿದ್ದಾರೆ. ಲಂಚ್ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ದೀನಿ, ಬನ್ನಿ ಲಂಚ್ ಮಾಡೋಣ. ಹೊಟ್ಟೆಗೆ ತುಂಬ ಕಷ್ಟ ಕೊಡಬಾರ್ದು. ರೋಟಿ ವಿತ್ ಚಿಕನ್ ಕೋಲಾಪುರಿ ತಿನ್ಬಿಡೋಣ, ಕಂಟಿನ್ಯೂ ಮಾಡೋಣ. ಬೆಟ್ಟದಿಂದ ಪವರ್ ಪ್ಲಾಂಟ್ ನೋಡ್ಬೋದು.
ಇದೆ ಅದು. ಈ ಪವರ್ ಪ್ಲಾಂಟಿಂದ ಉತ್ಪತ್ತಿಯಾಗಿರೋ ಕರೆಂಟ್ನ ಬಳಸ್ಕೊಂಡು JSW ಫಂಕ್ಷನ್ ಆಗ್ತಾ ಇರುತ್ತೆ. ವ್ಯೂ ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿದೆ ಅಂತ. ನಮ್ಮ ಮೇಲೆಲ್ಲ ಪವರ್ ಹೋಗಿದೆ. ಈ ಹುಲ್ಗಳು ನೋಡೋದಕ್ಕೆ ಏನು ಸಖತ್ತಾಗಿದೆ ನೋಡಿ. ಆ ಸೂರ್ಯನ ಬೆಳಕಿಗೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ವಿಷಯ ಏನಂದರೆ, ಈ ನೇಚರ್ ನೋಡಿದೆ ಇಲ್ಲಿ, ಒಂಥರ ಚೆನ್ನಾಗಿತ್ತು. ಸರಿ ನಿಲ್ಲಿಸ್ಬಿಟ್ಟು ನೀನು ಹೋಗು, ನಾನು ಸ್ವಲ್ಪ ಹೊತ್ತು ನಡ್ಕೊಂಬರ್ತೀನಿ ಅಂದ್ಬಿಟ್ಟು ನಡ್ಕೊಂಬರ್ತಾ ಇದ್ದೀನಿ. ತುಂಬ ಗ್ರೇಟ್ ಅಂತಲ್ಲ, ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ನಡುವೆ ಇರೋ ಗಿಡಗಳು, ಐ ಮೀನ್ ಮರಗಳು ಸಖತ್ತಾಗಿತ್ತು. ಓಕೆ, ನಾನು ಹಾಗೆ ನಡ್ಕೊಂಬರ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಇನ್ಫೋ ಶೇರ್ ಮಾಡೋಣ ಅಂತ. ಜಸ್ಟ್ ನನ್ನ ಸ್ಕೂಲಲ್ಲಿ ಕಲ್ತಿರೋ ಒಂದು ವಿಷಯನೇ ಅದೇನೆಂದರೆ, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ, ಮೇಯ್ನಾಗಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಮಾತ್ರ, ಏನಂದರೆ ನಿಮ್ಮ ಎದುರುಗಡೆ ಗಾಡಿ ಬರಬೇಕು. ನೀವು ಆ ಕಡೆ ನಡ್ಕೊಂಡು ಹೋಗ್ಬಾರ್ದು, ಈ ಕಡೆ ನಡ್ಕೊಂಡು ಹೋಗಬೇಕು. ಯಾಕಂದರೆ ಆವಾಗಲೇ ನಿಮಗೆ ಎದುರುಗಡೆ ಬರ್ತಾ ಇರೋ ಗಾಡಿ ಯಾವುದು ಅಂತ ಗೊತ್ತಾಗುತ್ತೆ, ಮತ್ತು ಆ ಕಡೆಯಿಂದ ಬರೋ ಹಿಂದೆಯಿಂದ ಬರೋ ಗಾಡಿಗಳು ಆ ಕಡೆಯಿಂದ ಹೋಗೋದ್ರಿಂದ ನಿಮಗೇನು ಅಷ್ಟೊಂದು ರಿಸ್ಕ್ ಆಗಿರಲ್ಲ. ಬಟ್ ಇನ್ ಕೇಸ್ ಯಾರಾದರೂ ಮುಂದೆ ನಿಮ್ಗೆ ಗುದ್ದೋ ಥರ ಬರ್ತಾ ಇದ್ದಾರೆ, ಇಲ್ಲ ಇನ್ ಕೇಸ್ ಗೊತ್ತಿಲ್ಲದೆ ಹತ್ರ ಬರ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಬರ್ತಾ ಇರೋದ್ರಿಂದ. ಸೊ ನೀವು ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ಬೋದು. ಸೊ ಅಷ್ಟೇ, ಜಸ್ಟ್ ಗೊತ್ತಿರೋದು ಹೇಳ್ತಾ ಇದ್ದೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು, ಕೆಲವರು ಮಕ್ಕಳನ್ನ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ, ಹಂಗೆ ನಡ್ಕೊಂಬರ್ತಾ ಇರ್ತಾರೆ. ಸೊ ನಾನು ಎಷ್ಟೊಂದು ಸಲ ನಿಂತುಬಿಟ್ಟು ಹೇಳಿದ್ದೀನಿ ಎಷ್ಟೊಂದು ಜನಕ್ಕೆ, ಮಗುನ ರೋಡ್ಗೆ ಆ ಕಡೆ ಇಟ್ಕೊಬೇಕು. ನೀವು ರೋಡ್ ನಡುವೆ ರೋಡಿಗೆ ನಡುವೆ ನೀವಿದ್ದರೆ ಮಗು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ಸೈಡಲ್ಲಿರಬೇಕು, ಆ ಥರ ಆ್ಯಂಗಲಲ್ಲಿ. ಸೊ ಫಾರ್ ಎಕ್ಸಾಂಪಲ್ಲು, ಇವಾಗ ನಾನು ನೋಡ್ತಾ ಇದ್ದೀರಾ, ನಾನು ಈ ಕಡೆ ಹೋಗ್ತಾ ಇದ್ದೀನಿ, ಮಗುನ ಈ ಕಡೆ ಇರಬಾರ್ದು, ಈ ಕಡೆ ಇಟ್ಕೊಂಡು ಮಗುನ ಕರ್ಕೊಂಬರ್ಬಾರ್ದು, ಮಗುನ ಈ ಕಡೆ ಇಟ್ಕೊಂಡು ಕರ್ಕೊಂಬರ್ಬೇಕಾದ್ರೆ ದೇರ್ ಈಸ್ ಮೇ ಬಿ ಎ ಚಾನ್ಸಸ್ ಟೂ ವೀಲರ್ಸ್ ಯಾರಾದರೂ ಟಚ್ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತು ಮಗುಗೆ ಏಟಾದರೆ ತುಂಬ ದೊಡ್ಡ ತಲೆ ನೋವುಗಳು. ನಮಗಾದರೆ ಪರವಾಗಿಲ್ಲ, ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೊಬೇಕಲ್ವ. ಸೊ ಮಕ್ಕಳನ್ನ ಈ ಕಡೆ ತಗೊಂಬಂದರೆ ನಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾರೆ, ಇಲ್ಲ ನಡ್ಕೊಂಡು ಹೋಗ್ಬೇಕಾರೆ. ಸೊ ಅದು ಒಂದು ಒಳ್ಳೆ ಸೇಫ್ಟಿ ಮೆಷರ್ಸ್. ಸೊ ಯೂಸ್ ಆದವರು ಯೂಸ್ ಮಾಡ್ಕೊಳ್ಳಿ. ಓಕೆ, ಮೆಟೀರಿಯಲ್ ಗೇಟ್. ಓಕೆ, ಮೈನಿಂಗ್ ಒಳಗಡೆ ನಡೀತಾ ಇದೆ ಅನ್ಸುತ್ತೆ. ನಾನು ನೋಡ್ತಾ ಇದ್ದೀನಿ ಅಲ್ಲಿಂದನೇ ಎಲ್ಲ ಅವಾಗಿಂದ ಈ ಮಣ್ಣ ತರ್ತಾ ಇದ್ದಾರೆ, ಅಲ್ಲಿಂದ ತಂದು ಈ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ವಾಪಸ್ ತಿರ್ಗಾ ಅಲ್ಲಿಗೆ ಹೋಗುತ್ತೆ.
ಆ ಕಡೆ ನೇಚರ್ ಸಕ್ಕದಾ ಇದೆ, ಬಟ್ ಗೇಟ್ ಹಾಕಿದ್ದಾರೆ. ಹೋಗೋದು ಸರಿಯಲ್ಲ ಅನ್ಸುತ್ತೆ. ಸರಿ ಬನ್ನಿ ಹೋಗೋಣ. ಒಂಟಾರಿಯಾ ಒಂಟಾರಿಯಾ ಬಂದು ಬಿಟ್ರಿ ಗಾಡಿಗೆ. ಸಂಜೆ ಆಗ್ತಾ ಇರೋಂಗೇನೆ ಜೆ ಎಸ್ ಡಬ್ಲ್ಯೂದು ಪವರ್ ಸೋರ್ಸ್ ನೋಡಾಯ್ತು, ವಾಟರ್ ಸೋರ್ಸು ನೋಡ್ಬಿಡೋಣ ಬನ್ನಿ. ಇಲ್ಲಿ ಕ್ವೆಶನ್ ಸೈನ್ ಎಲ್ಲ ಹಾಕಿದ್ದಾರೆ, ಡೀಪ್ ವಾಟರ್ ಇದೆ ಹೋಗಬೇಡಿ ಅಂತ. ಆ್ಯಕ್ಚುಲಿ ನಾನು ಮೇಲೆ ಹೋಗಬೇಕು ಅಂತ ಬಂದೆ, ಇಲ್ಲಿರೋ ಸೆಕ್ಯೂರಿಟಿ ಬಿಡಲಿಲ್ಲ, ಫೋಟೋನು ತೆಗಿಬಾರ್ದು ಅಂದ್ಬಿಟ್ರು. ಠೀಕ್ ಭಯ್ಯ ವಿಡಿಯೋ ಕೈ ಮತ್ತು ಜನ ಹಾಂ ಸ್ನೇಹಿತರೆ, ಡೇ ಒನ್ ಇಲ್ಲಿಗೆ ಮುಕ್ತಾಯಕ್ಕೆ ಬಂತು. ಮತ್ತೊಂದು ಎಪಿಸೋಡಲ್ಲಿ ನಿಮ್ಮ ಹತ್ರ ಸಿಗ್ತೇನೆ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆ ಕಾಪ್ಸ್ ಕನ್ನಡ. ಬಾಯ್.